ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೊರಟಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾ ಜಿ ಪರಮೇಶ್ವರ್ ಹಿಂಬಾಲಕರ ಗುಂಡಾಗಿರಿ ಹೆಚ್ಚಾಗಿ ಮುಕ್ತ ಚುನಾವಣೆಗೆ ತೊಂದರೆಯಾಗಿದೆ. ಅಂತಹವರನ್ನು ಕ್ಷೇತ್ರದಿಂದ ಗಡೀಪಾರು ಮಾಡುವಂತೆ ಬಿಜೆಪಿ ಅಭ್ಯರ್ಥಿ ವೈಎಚ್ ಹುಚ್ಚಯ್ಯ ಒತ್ತಾಯಿಸಿದರು. ಕೊರಟಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾ ಪರಮೇಶ್ವರ್ ಅವರ ಹಿಂಬಾಲಕರ ಗುಂಡಾಗಿರಿ ಹೆಚ್ಚಾಗಿದೆ. ಕಾಂಗ್ರೆಸ್ಗೆ ಮತ ಹಾಕುವಂತೆ ಮತದಾರರನ್ನು ಬೆದರಿಸುತ್ತಿದ್ದಾರೆ. ಅಂತಹವರನ್ನ ಚುನಾವಣೆ ಮುಖ್ಯವರೆಗೂ ಕ್ಷೇತ್ರದಿಂದ ಗಡಿಪಾರು ಮಾಡಬೇಕು ಎಂದು ಬಿಜೆಪಿ ಅಭ್ಯರ್ಥಿ ವೈಚುಚ್ಚಯ್ಯ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಮುಖಂಡರು ಕಾರ್ಯಕರ್ತರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಹಿಂಬಾಲಕರು ಚುನಾವಣಾ ಕೆಲಸ ಮಾಡದಂತೆ ತಡೆಯುತ್ತಿದ್ದಾರೆ, ಮತದಾರರಲ್ಲಿ ಭಯ ಭೀತಿ ವಾತಾವರಣ ನಿರ್ಮಾಣವಾಗಿದೆ ಎಂದರು. ಮಾದಿಗ ಸಮುದಾಯದ ಸಾಹಿತಿ ಕೆಬಿ ಸಿದ್ದಯ್ಯ, ತಾಲೂಕಿನ ಎಸ್ಸಿ ಎಸ್ಟಿ ನೌಕರರ ಸಂಘದ ಅಧ್ಯಕ್ಷ ಚಿಕ್ಕಣ್ಣ ಅವರ ಮೇಲೆ ಡಾ ಪರಮೇಶ್ವರ್ ಹಿಂಬಾಲಕರು ಹಲ್ಲೆ ನಡೆಸಿದ್ದಾರೆ. ಕಚೇರಿಗೆ ನುಗ್ಗಿ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮಾಡುವಷ್ಟು ದೌರ್ಜನ್ಯ ಕ್ಷೇತ್ರದಲ್ಲಿ ನಡೆದಿದೆ. ಮಾದಿಗರ ಕಾಲೋನಿಗಳಿಗೆ ಹೋಗಿ ಮತದಾರರಿಗೆ ಬೆದರಿಕೆ ಹಾಕುತ್ತಿದ್ದಾರೆ. ಇದರಿಂದ ಮುಕ್ತ ಚುನಾವಣೆ ಸಾಧ್ಯವಾಗಿಲ್ಲ. ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ಚುನಾವಣಾ ಆಯೋಗ ಹಾಗೂ ಪೊಲೀಸರಿಗೆ ದೂರು ನೀಡುವುದಾಗಿ ವೈಚುಚ್ಚಯ್ಯ ಹೇಳಿದರು. ಡಾ ಪರಮೇಶ್ವರ್ ಅವರು ಹಣ ಅದೃಷ್ಟದ ಮೇಲೆ ರಾಜಕೀಯ ಮಾಡುತ್ತಿದ್ದಾರೆ ಹೊರತು ಎಂದೂ ಅವರು ಸಾಮಾಜಿಕ ಕಳಕಳಿ ಹೊಂದಿದವರಲ್ಲ. ಸಮಾಜ ಸೇವೆ ಅವರ ಮನಸ್ಸಿನಲ್ಲಿ ಇಲ್ಲ. ಅಧಿಕಾರದ ದರ್ಬಾರಿಗಾಗಿ, ವ್ಯಾಪಾರ ರಾಜಕಾರಣದ ರಕ್ಷಣೆಗಾಗಿ ವಾಮಮಾರ್ಗದ ರಾಜಕೀಯ ಅಧಿಕಾರ ಪಡೆದು ರಾಜಕಾರಣ ಮಾಡುತ್ತಿದ್ದಾರೆಂದು ಟೀಕಿಸಿದರು. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಗರು ಬೆದರಿಕೆ ಹಾಕಿ ಹಣ ಹಂಚಿಕೆ ಮಾಡಿ ಮತದಾರರನ್ನು ಸೆಳೆಯುತ್ತಿದ್ದಾರೆ. ಯಾರು ಯಾವುದೇ ಅಭ್ಯರ್ಥಿ ಮತವನ್ನು ಕೇಳೋದಕ್ಕೆ ನಾವು ಅಭ್ಯರ್ಥಿಗಳನ್ನು ನಿಂತಿರೋದು, ಆದರೆ ವಿರೋಧಿ ಪಕ್ಷದ ಮತದಾರರನ್ನ ಮುಖಂಡರನ್ನ ಗೂಂಡಾ ಪ್ರವೃತ್ತಿಯಿಂದ ಎದುರಿಸೋದಕ್ಕೆ ನೋಡಿದಾಗ, ಅವರಿಗೆ ಹೆಂಡತಿ ಮಕ್ಕಳಿಗೆ ಅವರು ಪ್ರಾಣಹಾನಿ ಮತ್ತೊಂದು ಆದಾಗ ಅವರಿಗೆ ಪ್ರಾಣ ರಕ್ಷಣೆ ಬೇಕಾಗ್ತದೆ. ಆ ಕಾರಣದಿಂದ ಈ ರೀತಿ ಪ್ರವೃತ್ತಿಯನ್ನು ಮುಂದುವರಿಸೋದೇ ಆದರೆ ಚುನಾವಣಾ ಆಯೋಗ ಮತ್ತು ಪೊಲೀಸ್ ಇಲಾಖೆ ಅವರನ್ನು ಚುನಾವಣೆ ಕಳೆಯೋವರೆಗೂ ಕೂಡ ಈ ಚುನಾವಣಾ ಪ್ರದೇಶದಿಂದ ಹೊರಹಾಕಬೇಕು ಅಂತ ನಾನು ಪೊಲೀಸ್ ಇಲಾಖೆಯನ್ನು ಮತ್ತು ಚುನಾವಣಾಧಿಕಾರಿಗಳನ್ನ ಒತ್ತಾಯ ಮಾಡ್ತೀನಿ. ಜೆಡಿಎಸ್ ಅಭ್ಯರ್ಥಿ ಸುಧಾಕರ್ ಲಾಲ್, ನಿಷ್ಪ್ರಯೋಜಕ, ಯಾವುದೇ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಿಲ್ಲ, ಕಾಂಗ್ರೆಸ್ ಜೆಡಿಎಸ್ಗೆ ತಿರಸ್ಕರಿಸಿ ತಮ್ಮನ್ನ ಆಯ್ಕೆ ಮಾಡಬೇಕು ಎಂದು ವೈಚುಚ್ಚಯ್ಯ ಕೋರಿದರು. ಕೊರಟಗೆರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರನ್ನು ಗೆಲ್ಲಿಸಿ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಮನವಿ ಮಾಡಿದ್ದಾರೆ. ತುಮಕೂರಿಗೆ ಬಂದಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಲ್ಲಿ ಶೇಕಡಾ 60% ತೆಂಗು ವಿದೇಶಕ್ಕೆ ರಫ್ತಾಗುತ್ತಿದೆ ಎಂದು ಹೇಳಿದ್ದಾರೆ. ಇದು ಸತ್ಯಕ್ಕೆ ದೂರವಾದುದು ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ಆರೋಪಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುದ್ದಹನುಮೇಗೌಡರು, ಇಂಡೋನೇಷ್ಯಾ, ಮಲೇಷ್ಯಾದಿಂದ ಆಮದು ಮಾಡಿಕೊಳ್ಳುವ ಮೂಲಕ ತೆಂಗು ಬೆಳೆಗಾರರಿಗೆ ಮೋಸ ಮಾಡಲಾಗುತ್ತಿದೆ, ಆದರೆ ನಾವೇ ರಫ್ತು ಮಾಡುತ್ತಿದ್ದೇವೆ ಎಂದು ಹೇಳುವ ಮೂಲಕ ಬೆಳೆಗಾರರನ್ನು ಮೋದಿ ಕಡೆಗಣಿಸಿದ್ದಾರೆ ಎಂದರು. ನಮ್ಮ ದೇಶದಲ್ಲಿ ಉತ್ಪಾದನೆ ಹೆಚ್ಚಿದ್ದರೂ ಬೆಲೆ ಕಡಿಮೆ ಮಾಡಲು ಹಾಗೂ ಕಂಪನಿಗಳಿಗೆ ಲಾಭ ಮಾಡಿಕೊಡಲು ಆಮದು ಮಾಡಿಕೊಳ್ಳಲಾಗುತ್ತಿದೆ, ಆದರೆ ಪ್ರಧಾನಿ ಕಲ್ಪತರು ನಾಡಿಗೆ ಬಂದು ಸುಳ್ಳು ಹೇಳುತ್ತಿದ್ದಾರೆ ಎಂದರು. ಇನ್ನು ಎತ್ತಿನಹೊಳೆ, ಹೇಮಾವತಿ ನೀರು ಹರಿಸುವ ಬಗ್ಗೆಯೂ ಮೋದಿ ಮಾತನಾಡಿದ್ದಾರೆ. ಅವರಿಗೆ ವಾಸ್ತವದ ಅರಿವಿಲ್ಲ. ನಮ್ಮ ರಾಜ್ಯ ಸರ್ಕಾರ ಎತ್ತಿನಹೊಳೆ ಯೋಜನೆಗೆ 13,000 ಕೋಟಿ ಮೀಸಲಿಟ್ಟಿದೆ, ಕಾಮಗಾರಿಯ ವೇಗ ಹೆಚ್ಚಿಸಿದೆ, ಜೊತೆಗೆ ಜಿಲ್ಲೆಗೆ ಹೇಮಾವತಿ ನದಿ ನೀರು ಹರಿಸಲು ಕಾಂಗ್ರೆಸ್ ಸರ್ಕಾರ ಕಾರಣವಾಗಿದೆ. ಇದನ್ನು ಮೋದಿ ಅರ್ಥ ಮಾಡಿಕೊಳ್ಳಲಿ ಎಂದರು. ಫುಡ್ ಪಾರ್ಕ್ನಲ್ಲಿ 6,000 ಉದ್ಯೋಗ ಸೃಷ್ಟಿಯಾಗಿದೆ ಎಂಬುದು ಸುಳ್ಳು. ಮೋದಿ ಅವರು ಬರೀ ಸುಳ್ಳನೇ ಹೇಳಿದರು. ಪ್ರಧಾನಿಗಳು ಇನ್ನಾದರೂ ಅರ್ಥ ಮಾಡಿಕೊಂಡು ತೆಂಗು ಬೆಳೆಗಾರರ ರಕ್ಷಣೆಗೆ ಮುಂದಾಗಬೇಕು, ಸುಳ್ಳು ಹೇಳುವುದನ್ನು ನಿಲ್ಲಿಸಬೇಕು ಎಂದರು. ಇವತ್ತು ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಮಾತ್ರ ಕಾರಣ. ಬೇರೆ ಯಾವುದೇ ರೀತಿಯಲ್ಲಿ ಬಿಜೆಪಿ ಅವರು ಹೇಳಿ, ಅವರು ನಮ್ಮ ಸರ್ಕಾರ ಇದ್ದಾಗ ಇಷ್ಟು ಕೊಟ್ಟಿದ್ದೀವಿ ಹಾಗೆ ಇದ್ರೆ ಹೇಳಿ ಸ್ಪೀಡ್ ಅಪ್ ಮಾಡಿದ್ವಿ ಅಥವಾ ಯಾವ್ದಾದ್ರು ನೆನೆಗುದಿ ಬಿದ್ದಿದ್ದಂತ ಕಾಮಗಾರಿಯನ್ನು ನಾವು ಮಾಡಿದ್ದೀವಿ ಅಂತ ಅದನ್ನು ಹೇಳಿ. ಇದು ಮುಂಚೆ ದಯಮಾಡಿ ಇನ್ನೊಂದು ತೆಂಗಿಂದ ಮುಗಿಸ್ ಕೊಬ್ಬರಿ ಮುಗಿಸಕ್ ಮುಂಚೆ ಒಂದು ಇನ್ನೊಂದು ಆಡ್ ಮಾಡ್ತೀನಿ ನಾವು. ಇದು ಬಹಳ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇಡೀ ದೇಶದಲ್ಲಿ ಪರ್ಟಿಕ್ಯುಲರ್ಲಿ ಕೋಸ್ಟಲ್ ಬೆಲ್ಟ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ತೆಂಗನ್ನ ಬೆಳೀತಾರೆ ಬಹಳ. ನಮ್ಮ ಕರ್ನಾಟಕ ಇಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಪ್ರೊಡ್ಯೂಸರ್ಸ್ ಆಫ್ ದಿ ಕೋಕನೆ. ನೀವು ಒಂದು ನೀರ ಪಾಲಿಸಿ ಇದೆಯಲ್ಲ, ಎರಡೇ ರಾಜ್ಯದಲ್ಲಿ ನೀರ ಪಾಲಿಸಿ ಬಂದಿರೋದು, ಒಂದು ಕೇರಳ, ಈಗ ಎರಡನೇ ರಾಜ್ಯ ಕರ್ನಾಟಕ. ನೀರ ಪಾಲಿಸಿ ಈಗ ಸರ್ಕಾರ ಎಲ್ಲ ಶಾಸಕ ಡಾ ರಫೀಕ್ ಅಹಮದ್, ಹೇಮಂತ್ ಉಪಸ್ಥಿತರಿದ್ದರು. ಇದೇ ವೇಳೆ ಹಲವು ಯುವ ಮುಖಂಡರು ಕಾಂಗ್ರೆಸ್ ಸೇರ್ಪಡೆಯಾದರು.
ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಸೋಲಿಸಿ ಎಂದು ದಲಿತ ಸಾಹಿತಿ ಕೆಬಿ ಸಿದ್ದಯ್ಯ ಮತ್ತೊಮ್ಮೆ ಹೇಳಿದ್ದಾರೆ. ಕೊರಟಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಪರಮೇಶ್ವರ್ ಅವರನ್ನ ಸೋಲಿಸಿ ಎಂಬ ತಮ್ಮ ಹೇಳಿಕೆಗೆ ಬದ್ದವಾಗಿದ್ದೇನೆ. ಈ ಹೇಳಿಕೆ ವಾಪಸ್ ಪಡೆಯುವ ಪ್ರಶ್ನೆಯೇ ಇಲ್ಲ ಎಂದು ಸಾಹಿತಿ ದಲಿತ ಸಾಂಸ್ಕೃತಿಕ ಸಂಶೋಧನಾ ಕೇಂದ್ರ ನಿರ್ದೇಶಕ ಕೆಬಿ ಸಿದ್ದಯ್ಯ ಹೇಳಿದರು. ಮೊನ್ನೆ ತಾವು ಕೊರಟಗೆರೆ ಕ್ಷೇತ್ರದ ಅಧ್ಯಯನ ಹಾಗೂ ಸಮೀಕ್ಷೆಗೆ ಹೋಗಿದ್ದಾಗ ಕೆಲವರು ತಮ್ಮನ್ನ ಅಡ್ಡಗಟ್ಟಿ ಪರಮೇಶ್ವರ್ ಸೋಲಿಸಿ ಎಂಬ ಹೇಳಿಕೆ ಹಿಂಪಡೆಯಲು ಒತ್ತಾಯಿಸಿದರು. ಅವರಿಂದ ಬಿಡಿಸಿಕೊಂಡು ಬರಲು ಗೆಲಿಲಿಯೋ ಉಪಾಯ ಬಳಸಿ ಹೇಳಿಕೆ ವಾಪಸ್ ಪಡೆಯುತ್ತೇನೆ ಎಂದು ಹೇಳಿ ಬಂದೆ. ಆದರೆ ನನ್ನ ಹೇಳಿಕೆಗೆ ಬದ್ದ. ಡಾಕ್ಟರ್ ಪರಮೇಶ್ವರ್ ಕೊರಟಗೆರೆಯಲ್ಲಿ ಸೋಲಲೇಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಪರಮೇಶ್ವರ್ ಸೀಟು ಹಂಚಿಕೆ ಮಾಡುವಾಗ 36 ಮೀಸಲು ಕ್ಷೇತ್ರಗಳಲ್ಲಿ ಬಹುಸಂಖ್ಯಾತ ಮಾದಿಗರಿಗೆ 9, ಒಲಿಯರಿಗೆ 17 ಸೀಟು ನೀಡಿ ಸಾಮಾಜಿಕ ನ್ಯಾಯಕ್ಕೆ ದ್ರೋಹ ಮಾಡಿದ್ದಾರೆ. ಮಾದಿಗರು ಪರಮೇಶ್ವರ್ ಅವರನ್ನು ಬೆಂಬಲಿಸಬಾರದು, ಅವರು ಸೋಲಬೇಕು ಎಂದರು. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಾಗಿರುವ ಕೆಬಿ ಸಿದ್ದಯ್ಯ ಅವರು ಡಾ ಪರಮೇಶ್ವರ್ ಸೋಲಿಸಲು ಹೇಳಿಕೆ ನೀಡಿರುವುದರ ಹಿಂದೆ ಸಿದ್ದರಾಮಯ್ಯರ ತಂತ್ರ ಇದೆಯೆಂಬ ಆರೋಪ ಅಲ್ಲಗಳೆದ ಕೆಬಿ ಸಿದ್ದಯ್ಯ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ಸಿಎಂ ಸಿದ್ದರಾಮಯ್ಯ ಇಂತಹ ಕೆಳದರ್ಜೆ ರಾಜಕಾರಣ ಮಾಡುವುದಿಲ್ಲ ಎಂದರು. ಕೊರಟಗೆರೆಯಲ್ಲಿ ತುರ್ತು ಪರಿಸ್ಥಿತಿ ವಾತಾವರಣವಿದೆ. ಡಾ ಪರಮೇಶ್ವರ್ ಬೆಂಬಲಿಗರು ನಡೆದುಕೊಳ್ಳುತ್ತಿರುವುದು ಕೊರಟಗೆರೆಯಲ್ಲಿ ತುರ್ತು ಪರಿಸ್ಥಿತಿ ವಾತಾವರಣವಿದೆ. ಡಾ ಪರಮೇಶ್ವರ್ ಬೆಂಬಲಿಗರು ನಡೆದುಕೊಳ್ಳುತ್ತಿರುವುದು ಪ್ರಜಾಪ್ರಭುತ್ವ ಕಾನೂನುಬದ್ದ ಚುನಾವಣಾ ವ್ಯವಸ್ಥೆಗೆ ಮಾರಕವಾಗಿದೆ. ಕೊರಟಗೆರೆ ಮೀಸಲು ಕ್ಷೇತ್ರ ಕೇವಲ ಹೊಲಿಯ ಮಾದಿಗರ ಜಿದ್ದಾಜಿದ್ದಿ ಕ್ಷೇತ್ರವಲ್ಲ, ಎಲ್ಲಾ ಜಾತಿಯ ಎಲ್ಲಾ ಪಕ್ಷದ ಮತದಾರರು ಇಲ್ಲಿದ್ದಾರೆ. ಕ್ಷೇತ್ರದ ಪವಿತ್ರತೆ ಘನತೆ ಉಳಿಸಲು ಒತ್ತಾಯಿಸಿ ಕೊರಟಗೆರೆಯಲ್ಲಿ ಸತ್ಯಾಗ್ರಹ ನಡೆಸುವುದಾಗಿ ಕೆಬಿ ಸಿದ್ದಯ್ಯ ಹೇಳಿದರು. ಈಗ ಏನ್ ಹೇಳಿದೀನಿ ಇದರಲ್ಲಿ, ಇಲ್ಲಿ ನಾನು ಸ್ಪಷ್ಟಪಡಿಸಿದ್ರೆ ಏನು ಅಂತ ಹೇಳಿದ್ರೆ, ಅವರು ನೇರವಾಗಿ ಪ್ರತಿಭಟನೆ ಮಾಡಿದ್ದಾರೆ, ಸಭೆಗಳು ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ. ನೀವು ಇದರಲ್ಲಿ ನಾನು ಏನಿರೋದು ಸ್ಪಷ್ಟವಾಗಿ ತಿಳ್ಕೋಬೇಕು. ನಾವು ಏನು ಅಂದ್ರೆ ಮಾದಿಗರ ಸರ್, ಈಗ ನೀವು ಯಾಕೆಂದ್ರೆ ಗುಣಮೀಸಲಾತಿಯಿಂದ ಅನ್ಯಾಯ ಆಗಿರೋದು, ಜಾರಿಯಾಗದಲ್ಲಿ ಅನ್ಯಾಯ ಆಗಿರೋದು, ಬಹು ಸಂಖ್ಯಾತರಾದ ಮಾದಿಗರ ಮನೆ ನೀವು ಹೇಳ್ತಾರೆ ನೋಡಿದ್ರೆ ಪ್ರಜಾವಣೆಯಿಂದ ಒಂದು ಲಗ್ನ ಬಂದಿತ್ತು, ಅದರಲ್ಲಿ ಸ್ಪಷ್ಟವಾಗಿತ್ತು ಮಾದಕ ಜನಾಂಗಕ್ಕೆ ಇಡೀ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆಗಿದೆ. ಆದ್ರಿಂದ ನಾನು ಹೇಳ್ತಾ ಇರೋದು ಬರೀ ಕಾಂಗ್ರೆಸ್ ಪಕ್ಷ ಅಲ್ಲ, ಸದಾಶಿವರ್ಧನ್ ಒಂದು ಯಾವುದೇ ಪಕ್ಷದ ಅಭ್ಯರ್ಥಿ ಆಗಿದ್ರೆ ಅವ್ರ ಪರವಾಗಿ ನಾನಿಲ್ಲ, ನಮ್ಮ ಸಂಸ್ಥೆ ಅವ್ರ ಪರವಾಗಿಲ್ಲ, ನಮ್ಮ ಜನಾಂಗಿದೆ. ಮುಖಂಡರಾದ ಕೇಬಲ್ ರಘು, ರಾಮಾಂಚನಪ್ಪ, ಎಸ್ಆರ್ ರಂಗನಾಥ್, ಮೂರ್ತಿ ರಂಗಧಮಯ್ಯ, ಕವಣದಾಲ ಶಿವಣ್ಣ ಸುದ್ದಿಗೋಷ್ಠಿಯಲ್ಲಿದ್ದರು. ಜನರ ಕಷ್ಟಗಳಿಗೆ ಸ್ಪಂದಿಸುವ ಎಚ್ಡಿ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಎಂದು ಹುಳಿಯರಿನಲ್ಲಿ ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದ್ದಾರೆ. ಕೇವಲ 20 ತಿಂಗಳ ಆಡಳಿತದಲ್ಲಿ ಎಲ್ಲಾ ವರ್ಗದ ಜನರ ಹಿತ ಕಾಯುವ ನಿಟ್ಟನಲ್ಲಿ ಹಲವು ಜನಪರ ಕಾರ್ಯಕ್ರಮ ಕೊಟ್ಟಿರುವ, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ, ಜನರ ಮನೆ ಮಗನಂತೆ ದುಡಿಯುವ ಕುಮಾರಣ್ಣ ಮತ್ತೆ ಸಿಎಂ ಆಗಬೇಕು ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ಹುಳಿಯಾರಿನಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿ ಮಾತನಾಡಿ, ಅಧಿಕಾರವಿಲ್ಲದೆ 10 ವರ್ಷ ಕಳೆದರೂ ಕೂಡ ಜನರ ಮನಸ್ಸಿನಲ್ಲಿ ಸದಾ ಇದ್ದಾರೆಂದರೆ ಅವರ ಸೇವಾ ಮನೋಭಾವವೇ ಕಾರಣ. ಎಲ್ಲರ ಕಷ್ಟಗಳಿಗೂ ಸ್ಪಂದಿಸುವ ಕುಮಾರಣ್ಣ ನೊಂದವರಿದ್ದ ಕಡೆ ಓಡೋಡಿ ಬಂದು ಅವರ ಸಕಲ ಕಷ್ಟಗಳಲ್ಲಿ ಭಾಗಿಯಾಗುತ್ತಾರೆ. ಕುಮಾರಣ್ಣ ಅವರು ತಮ್ಮ ಹತ್ತಿರ ಬರುವ ಜನರಿಗೆ ಆರೋಗ್ಯ ಸರಿಪಡಿಸಲು ಲಕ್ಷಾಂತರ ರೂಪಾಯಿ ನೀಡುತ್ತಾರೆ. ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳ ಮನೆಗೆ ಹೋಗಿ ತಮ್ಮ ಕೈಲಾದ ಸಹಾಯ ಮಾಡಿದ್ದಾರೆ. ಅವರ ಈ ಮಾತೃ ಹೃದಯವೇ ಪ್ರಣಾಳಿಕೆಯಲ್ಲಿ ಜನಪರ ಯೋಜನೆ ಘೋಷಿಸಲು ಕಾರಣ ಎಂದರು. ಮಾಧ್ಯಮಗಳ ಸಮೀಕ್ಷೆ ಪ್ರಕಾರ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗುವುದಿದ್ದು ಕುಮಾರಣ್ಣ ಇಲ್ಲದೆ ಎರಡು ರಾಷ್ಟೀಯ ಪಕ್ಷಗಳು ಗದುಗೆ ಏರಲಾರರು. ಹಾಗಾಗಿ ಜೆಡಿಎಸ್ ಅಧಿಕಾರದಲ್ಲಿರುವ ಈಸಲ ಚಿಕ್ಕನಾಯಕನಹಳ್ಳಿಯಲ್ಲಿಯೂ ಜೆಡಿಎಸ್ ಗೆದ್ದರೆ ಕ್ಷೇತ್ರದ ಅಭಿವೃದ್ದಿಗೆ ಹಣದ ಹೊಳೆ ಹರಿಸಬಹುದಾಗಿದೆ ಎಂದರು. ತಾಲೂಕು ಪಂಚಾಯಿತಿ ಸದಸ್ಯ ಏಜೆಂಟ್ ಕುಮಾರ್, ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷ ಗೌಡಿ, ಶಿವನಂಜಪ್ಪ, ಅಶೋಕ್ ಬಾಬು, ಗಣೇಶ್ ಇತರರು ಇದ್ದರು. ದೇವನಹಳ್ಳಿಯಲ್ಲಿ 3 ಪಕ್ಷಗಳ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ, ಗೆಲುವಿಗಾಗಿ ನಾನಾ ಕಸರತ್ತನ್ನು ಮಾಡುತ್ತಿದ್ದಾರೆ. ದೇವನಹಳ್ಳಿ ಮೀಸಲು ವಿಧಾನಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷಗಳು ಅಬ್ಬರದ ರೋಡ್ ಶೋ, ಮನೆ ಮನೆ ಮತ ಪ್ರಚಾರ ಮಾಡುತ್ತಿವೆ. ಇನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ಆಯಾ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ನಾಮುಂದು ತಾಮುಂದು ಎಂಬಂತೆ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಬಿ ರಾಜಣ್ಣ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತದೆ, ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಕಳೆದ ಬಾರಿ 3 ಗೆದ್ದಿದ್ದೇವೆ, ಈ ಬಾರಿ 4 ಗೆಲ್ಲುತ್ತೇವೆ. ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುವಾಗ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ.
ತಾಲೂಕಿನಲ್ಲಿ ಯುವಕರು ಮೋದಿ ಆಕರ್ಷಣೆಗೆ ಒಳಗಾಗಿದ್ದಾರೆ ಎಂದರು. ಬಿಜೆಪಿ ಮುಖಂಡ ಎವಿ ನಾರಾಯಣಸ್ವಾಮಿ ಮಾತನಾಡಿ, ಅನ್ನಭಾಗ್ಯಕ್ಕೆ ಹೆಚ್ಚಿನ ಹಣವನ್ನ ಕೇಂದ್ರ ಸರ್ಕಾರ ಕೊಡುತ್ತಿದೆ, ಆದರೆ ರಾಜ್ಯ ಸರ್ಕಾರ ಎಲ್ಲವನ್ನ ನಾವೇ ಕೊಡುತ್ತಿದ್ದೇವೆ ಎಂಬಂತೆ ಬಿಂಬಿಸಿಕೊಳ್ಳುತ್ತಿದ್ದಾರೆ. ಇಂಥ ಸರ್ಕಾರದ ಸಾಧನೆಗಳನ್ನು ಜನ ಸೂಕ್ಷ್ಮವಾಗಿ ಗುರುತಿಸಿದ್ದು ಈ ಬಾರಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಮುಖಂಡರಾದ ನಾಗರಾಜ್ ಗೌಡ, ಅಶ್ವತ್ಥನಾರಾಯಣ್, ನಾಗರಾಜು ಇತರರು ಇದ್ದರು. ಹಣ ಹೆಂಡ ಸಿರೆ ಹಂಚುವ ಬದಲು ಚಿಕ್ಕನಾಗನಹಳ್ಳಿ ಕ್ಷೇತ್ರದ ರೈತ ಸಂಘದ ಅಭ್ಯರ್ಥಿ ಕೆಂಕೆರೆ ಸತೀಶ್ ಓಟು ಕೊಡಿ ನೋಟು ಕೊಡಿ ಎಂದು ಪ್ರಚಾರ ಮಾಡುತ್ತಿದ್ದಾರೆ. ಚುನಾವಣೆ ಎಂದರೆ ಹಣ, ಹೆಂಡ, ಸೀರೆ ಹೀಗೆ ನಾನಾ ಆಮಿಷದ ಮೂಲಕ ಓಟು ಕೇಳುವುದು ಸಾಮಾನ್ಯ. ಇದಕ್ಕೆ ಉಪವಾದ ಎನ್ನುವಂತೆ ರೈತ ಸಂಘದ ಅಭ್ಯರ್ಥಿ ವಿಭಿನ್ನ ರೀತಿಯ ಚುನಾವಣಾ ಪ್ರಚಾರ ಮಾಡುತ್ತಿದ್ದಾರೆ. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಸಿರು ಶಾಲು ಹಿಡಿದು ಓಟು ಕೊಡಿ ಜೊತೆಗೊಂದು ನೋಟು ಕೊಡಿ ಎಂದು ಮತದಾರರನ್ನು ಸೆಳೆಯುತ್ತಿದೆ. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ರೈತ ಸಂಘದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ರಾಜ್ಯ ಹಸಿರು ಸೇನೆ ಪ್ರಧಾನ ಕಾರ್ಯದರ್ಶಿ ಕೆಂಕೆರೆ ಸತೀಶ್ ಈ ರೀತಿ ವಿಭಿನ್ನ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅವರ ಪತ್ನಿ ಚಂದ್ರಕಲಾ, ರೈತ ಸಂಘದ ಕಾಡಿನ ರಾಜ ನಾಗರಾಜು, ತಿಮ್ಮನಹಳ್ಳಿ ಲೋಕೇಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಬೆಂಬಲ ಸೂಚಿಸಿ ಪ್ರಚಾರ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ಅತ್ತ ರಾಜಕೀಯ ಪಕ್ಷದ ಕಾರ್ಯಕರ್ತರು ಹತ್ತಾರು ಬೈಕ್, ಐದಾರು ಕಾರುಗಳಲ್ಲಿ ಆಡಂಬರದ ಪ್ರಚಾರ ಮಾಡುತ್ತಿದ್ದಾರೆ. ಇತ್ತ ರೈತ ಸಂಘ ಒಂದೆರಡು ಟ್ಯಾಕ್ಸಿಗಳಲ್ಲಿ ಹಳ್ಳಿ ಹಳ್ಳಿಗಳಿಗೆ ತೆರಳಿ ಪ್ರಚಾರ ಮಾಡುತ್ತಿದೆ. ಒಂದು ಕಡೆ ರಾಜಕೀಯ ಪಕ್ಷಗಳು ನೋಟು ತಗೊಳ್ಳಿ ಓಟು ಕೊಡಿ ಎನ್ನುತ್ತಿದ್ದಾರೆ, ಇವರು ಮಾತ್ರ ಚಮತ್ಕಾರದ ಹಾಗೂ ಹೋರಾಟದ ಮಾತನ್ನೇ ಬಂಡವಾಳ ಮಾಡಿಕೊಂಡು ಮತದಾರರ ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಬಹು ಮುಖ್ಯವಾಗಿ ಹೇಮಾವತಿ ನೀರಿಗಾಗಿ 64 ದಿನ ಅಹೋರಾತ್ರಿ ಧರಣಿ ಹಾಗೂ ಕೊಬ್ಬರಿ ರಾಗಿ ಬೆಲೆಗಾಗಿ ಪ್ರತಿಭಟನೆ ನಡೆಸಿದ್ದೇ ಇವರ ಚುನಾವಣಾ ಅಸ್ತ್ರವಾಗಿದೆ. ಇದುವರೆಗೂ ಎಲ್ಲ ಪಕ್ಷಗಳನ್ನ ನೋಡಿದ್ದೀರಿ, ಗೆದ್ದು ಹೋದ ಮೇಲೆ ಅವರೇನು ಕೆಲಸ ಮಾಡಿದ್ದಾರೆ ಎಂಬುದನ್ನು ಗಮನಿಸಿದ್ದೀರಿ. ಒಂದು ಬಾರಿ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡುವ ಅವಕಾಶ ಮಾಡಿಕೊಡಿ, ಅಭಿವೃದ್ಧಿ ಎಂದರೇನು ಎಂಬುದನ್ನು ತೋರಿಸಿಕೊಡುತ್ತೇವೆ. ಹಣ, ಹೆಂಡ, ಸೀರೆ ಹಂಚಿ ಮತದಾರರನ್ನ ಭ್ರಷ್ಟರನ್ನಾಗಿ ಮಾಡುತ್ತಿದೆ. ಇವುಗಳ ವಿರುದ್ಧ ಚುನಾವಣಾ ಕಣದಲ್ಲಿಯೇ ಓಟು ಕೊಡಿ ನೋಟು ಕೊಡಿ ಎಂದು ಚಳುವಳಿ ರೂಪದಲ್ಲಿ ಪ್ರಚಾರ ಮಾಡಿ ಕಲುಷಿತಗೊಂಡಿರುವ ಚುನಾವಣಾ ರಂಗವನ್ನು ಶುದ್ದಗೊಳಿಸುತ್ತಿರುವುದಾಗಿ ಅಭ್ಯರ್ಥಿ ಕೆಂಕೆರೆ ಸತೀಶ್ ಹೇಳುತ್ತಾರೆ. ಒಟ್ಟಾರೆ ರೈತ ಸಂಘದ ಚುನಾವಣೆಯಲ್ಲಿ ವಿಭಿನ್ನ ರೀತಿಯ ಮತಯಾಚನೆಗೆ ಮುಂದಾಗಿದ್ದಾರೆ. ಮತದಾರರು ಮುಂದೆ ಯಾವ ರೀತಿಯ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ತುಮಕೂರು ವಿವಿಧೆಡೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳು ಮತಯಾಚನೆ ಮಾಡಿದರು. ವಿಧಾನಸಭಾ ಚುನಾವಣೆಗೆ ಕೆಲ ದಿನಗಳೇ ಬಾಕಿ ಇರುವುದರಿಂದ ಮತದಾರರನ್ನು ಸೆಳೆಯಲು ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ಹಾಗೂ ಅವರ ಬೆಂಬಲಿಗರು ನಾನಾ ರೀತಿಯ ಕಸರತ್ತು ಆರಂಭಿಸಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಯಸಂದ್ರ ರವಿಕುಮಾರ್ ಅವರು ತಮ್ಮ ಪಕ್ಷದ ಮುಖಂಡರುಗಳೊಂದಿಗೆ ಕ್ಷೇತ್ರದ ವಿವಿಧೆಡೆ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಹೆಗ್ಗೆರಿಯಲ್ಲಿ ಅಭ್ಯರ್ಥಿ ರಾಯಸಂದ್ರ ರವಿಕುಮಾರ್ ಅವರು ರೋಡ್ ಶೋ ನಡೆಸಿ ಮತಯಾಚನೆ ನಡೆಸಿದರು. ಅಭ್ಯರ್ಥಿ ರವಿಕುಮಾರ್ ಅವರನ್ನು ಬೆಂಬಲಿಸಿ ನೂರಾರು ಯುವಕರು ಬೈಕ್ ರ್ಯಾಲಿ ನಡೆಸುವ ಮೂಲಕ ಕಾಂಗ್ರೆಸ್ ಮತ್ತು ಅಭ್ಯರ್ಥಿ ಪರ ಘೋಷಣೆಗಳನ್ನು ಕೂಗುತ್ತಾ ಮತದಾರರನ್ನು ತಮ್ಮತ್ತ ಸೆಳೆಯುತ್ತಿದ್ದರು. ಈ ಸಂದರ್ಭದಲ್ಲಿ ರವಿಕುಮಾರ್ ಮಾತನಾಡಿ, ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳ ವಿರುದ್ದ ವಾಗ್ದಾಳಿ ನಡೆಸಿ ಶಾಸಕ ಸುರೇಶ್ ಗೌಡರ ದುರಾಡಳಿತ ವಿರುದ್ದ ಟೀಕಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಜಾರಿಗೆ ತಂದ ಹಲವಾರು ಜನಪರ ಕಾರ್ಯಕ್ರಮಗಳೇ ತಮ್ಮ ಗೆಲುವಿಗೆ ಶ್ರೀರಕ್ಷೆ ಎಂದು ರವಿಕುಮಾರ್ ಹೇಳಿದರು. ಎಕ್ಕೆರೆ ಮನ್ಸಂದ್ರ ಅರಿಯೂರು ಪಂಚಾಯಿತಿ ವ್ಯಾಪ್ತಿಯ ಚುನಾವಣಾ ಪ್ರಚಾರಕ್ಕೆ ಎಕ್ಕೆರೆಯಲ್ಲಿ ಚಾಲನೆ ಕೊಟ್ಟು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಕೊಂತೀನಿ ಅಂತ ಪಣ ತೊಟ್ಟಿದ್ದಾರೆ ಬಂಧುಗಳೇ. ಅದೇ ರೀತಿಯಾಗಿ ಈ ಭಾಗದ ಎಲ್ಲ ಮುಖಂಡರುಗಳು ಸಹ ಇವತ್ತು ಎಲ್ಲ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ಗೆ ಮತಯಾಚನೆ ಮಾಡುವ ಮೂಲಕ ತುಮಕೂರು ನಗರ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಪರವಾಗಿ ಅವರ ಬೆಂಬಲಿಗರು ಪಾದಯಾತ್ರೆ ಮೂಲಕ ಮತಯಾಚನೆ ನಡೆಸಿದರು. ನಗರ ಪಾಲಿಕೆಯ ಮಾಜಿ ಮೇಯರ್ ರವಿಕುಮಾರ್ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರು ನಗರದ ಬಟವಾಡಿ ಸುತ್ತಮುತ್ತಲೂ ಪಾದಯಾತ್ರೆ ನಡೆಸಿ ಅಭ್ಯರ್ಥಿ ಗೋವಿಂದರಾಜುರವರಿಗೆ ಮತ ನೀಡುವಂತೆ ಮನವಿ ಮಾಡಿಕೊಂಡರು. ತುಮಕೂರು ನಗರದ 2018 ವಿಧಾನಸಭೆ ಚುನಾವಣೆಯ ನಮ್ಮ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜ್ ಅವರ ಪರವಾಗಿ ತುಮಕೂರಿನ 22ನೇ ವಾರ್ಡಿನಲ್ಲಿ ಇವತ್ತು ನಮ್ಮ ವಾರ್ಡಿನ ಏನು ಸಾರ್ವಜನಿಕರಿದ್ದಾರೋ ಅವರಿಗೆ ವಾಲಂಟಿಯರ್ ಆಗಿ ಇವತ್ತು ಇಷ್ಟು ಜನ ಕ್ಯಾನ್ವಾಸ್ ಮಾಡಿ ಅವ್ರನ್ನ ಗೆಲ್ಲಬೇಕು ಅಂತ ಒಂದು ಆಶ್ವಾಸನೆ ಮಾಡ್ತಾ ಇದ್ದೀವಿ. ಇವತ್ತು ತುಮಕೂರು ನಗರದಲ್ಲಿ ಎಲ್ಲ ಒಟ್ಟಾಗಿ ಜೆಡಿಎಸ್ನ ಗೆಲ್ತಲಿ ಅಂತ ಹೇಳುತ್ತಾ ಎಲ್ಲ ಜನಾಂಗದಲ್ಲಿ ಹಿಡಿದು ಅವ್ರನ್ನ ಕೈ ಹಿಡಿದು ನಮ್ಮ ರಾಜ್ಯದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿ ಅಂತ ಈ ನನ್ನ ಪಾಲಿಕೆ ಸದಸ್ಯರಾಗಿ ತುಮಕೂರು ನಗರದಲ್ಲಿ ಕೇಳ್ತೀನಿ. ಗುಬ್ಬಿಗೇಟ್ ಸುತ್ತಮುತ್ತಲ ಪ್ರದೇಶದಲ್ಲಿ ಹೆಚ್ಚು ನೇತೃತ್ವದಲ್ಲಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಜೆಡಿಎಸ್ಗೆ ಮತ ನೀಡುವಂತೆ ಕೋರಿದರು.
ಮಧುಗಿರಿ ತಾಲೂಕು ದೊಡ್ಡೆರಿ ಹೋಬಳಿಯ ವಿವಿಧೆಡೆ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ರೋಡ್ ಶೋ ನಡೆಸಲಾಯಿತು. ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಗ್ರಾಮಗಳಾದ ಗುಬಲಗುಡ್ಡೆ, ಕೆಟಿಹಳ್ಳಿ, ಹನುಮನಹಳ್ಳಿ, ಡಿ ಕೈಮರ, ಪೂಜಾರಿಹಳ್ಳಿ, ತಿಮ್ಮಲಾಪುರ, ಬಡಿಗೊಂಡನಹಳ್ಳಿ, ಭೀಮನಕುಂಟೆ, ಹೊನ್ನಾಪುರ, ವಿಠಲಾಪುರ, ರಂಠವಳಲು ಗ್ರಾಮಗಳಲ್ಲಿ ಸಂಸದರಾದ ಮುದ್ದಹನುಮೇಗೌಡರು, ಕೆಎನ್ ರಾಜಣ್ಣ, ಎಂಆರ್ ಸೀತಾರಾಮ್ ರೋಡ್ ಶೋ ನಡೆಸಿದರು. ಈಗಾಗಲೇ ಅನ್ನಭಾಗ್ಯ ಯೋಜನೆ, ಸಾಲ ಮನ್ನಾ, ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ಇವೆಲ್ಲವೂ ಮುಂದುವರಿಯಬೇಕಾದರೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದಾಗ ಮಾತ್ರ ಇವೆಲ್ಲ ಕಾರ್ಯಕ್ರಮಗಳು ಜಾರಿಯಲ್ಲಿರುತ್ತವೆ. ಇವೆಲ್ಲ ಕಾರ್ಯಕ್ರಮಗಳು ಮುಂದುವರಿಯಬೇಕಾದರೆ ನಿಮ್ಮೆಲ್ಲರ ಆಶೀರ್ವಾದ, 12ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತ ಹಾಕಬೇಕೆಂದು ಕೆಎನ್ ರಾಜಣ್ಣ ಮನವಿ ಮಾಡಿದರು. ಕಾಂಗ್ರೆಸ್ ಗೆಲ್ಲಿಸಿ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಮನವಿ ಮಾಡಿದರು. ಮಧುಗಿರಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡುತ್ತೇವೆ ಎಂದು ಎಂಆರ್ ಸೀತಾರಾಮ್ ತಿಳಿಸಿದರು. ರೋಡ್ ಶೋನಲ್ಲಿ ತುಮುಲ್ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಜೆಜೆ ರಾಜಣ್ಣ, ಚೌಡಪ್ಪ, ತಾಲೂಕು ಪಂಚಾಯತಿ ಸದಸ್ಯರಾದ ದೊಡ್ಡಯ್ಯ, ಚಿಕ್ಕರಂಗಪ್ಪ, ಮಹಾಲಿಂಗಪ್ಪ, ಕಂಬಿ ಬಸವರಾಜು ಮೊದಲಾದವರು ಭಾಗವಹಿಸಿದರು. ತಿಪಟೂರು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಟಿ ಶಾಂತಕುಮಾರ್ ವಿವಿಧ ಹಳ್ಳಿಗಳಲ್ಲಿ ಮತಯಾಚನೆ ಮಾಡಿದರು. ತಿಪಟೂರು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಟಿ ಶಾಂತಕುಮಾರ್ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಪಾದಯಾತ್ರೆ ನಡೆಸಿ ಮತಯಾಚನೆ ಮಾಡಿದರು. ಕೊಬ್ಬರಿ, ದೊಡ್ಡಯ್ಯನಪಾಳ್ಯ, ತಿಮ್ಲಾಪುರ, ಗುಡಿಗೊಂಡನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪ್ರಚಾರ ನಡೆಸಿದರು. ತಿಪಟೂರು ತಾಲೂಕು ಬರ ಪೀಡಿತವಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಇದೆ. ಇಲ್ಲಿ ನೀರಾವರಿ ಯೋಜನೆಗಳ ಅನುಷ್ಠಾನ ಆಗಬೇಕಿದೆ. ನನ್ನನ್ನು ಶಾಸಕನನ್ನಾಗಿ ಆಯ್ಕೆ ಮಾಡಿದರೆ ಈ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು. ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಬೇಕು. ತೆಂಗು ಬೆಳೆ ಅಭಿವೃದ್ದಿಗೆ, ಹೈನುಗಾರಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವುದಾಗಿ ಕೆಟಿ ಶಾಂತಕುಮಾರ್ ಹೇಳಿದರು. ತಾಲೂಕಿನ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಸ್ಥಳೀಯವಾಗಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಆದ್ಯತೆ ನೀಡಲಾಗುವುದು ಎಂದರು. ಮುಖಂಡರಾದ ಗುಡಿಗೊಂಡನಹಳ್ಳಿ ಸುದರ್ಶನ್, ಮಡಿನೂರು ಸ್ವಾಮಿ, ಷಡಾಕ್ಷರಿ, ಕೆಟಿ ಪುಟ್ಟಣ್ಣ, ಮಂಜಣ್ಣ, ಮೂರ್ತಿ, ಲೋಕೇಶ್ ಹಾಜರಿದ್ದರು. ಈ ಬಾರಿಯ ಬಿಜೆಪಿಯ ಪ್ರಣಾಳಿಕೆ ಜನಪರವಾಗಿದ್ದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪೂರ್ಣ ಈಡೇರಿಸುವುದಾಗಿ ಮುಖಂಡ ಅನ್ವರ್ ಮಾನ್ನುಡಿ ಹೇಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದು ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿಯಾಗಿ ಚುನಾವಣಾ ಪ್ರಣಾಳಿಕೆಯನ್ನು ಸಂಪೂರ್ಣವಾಗಿ ಈಡೇರಿಸುವವರೆಂದು ರಾಜ್ಯ ಬಿಜೆಪಿ ವಕ್ತಾರ ಅನ್ವರ್ ಅವರು ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಅನ್ವರ್ ಮಾತನಾಡಿ, ಈ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಭರವಸೆ ನೀಡಿದ್ದ ಚುನಾವಣಾ ಪ್ರಣಾಳಿಕೆಯ ಬಹಳಷ್ಟು ಬೇಡಿಕೆಗಳನ್ನು ಈಡೇರಿಸಿದ್ದಾರೆಂದು ಹೇಳಿದರು. ಈ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿಯು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ ರೈತರಿಗೆ 1 ಲಕ್ಷ ರೂಪಾಯಿ ಹಾಗೂ ನೇಕಾರರಿಗೂ 1 ಲಕ್ಷ ಸಾಲಮನ್ನಾ ಮಾಡುವುದು, ಕೆರೆಗಳ ಪುನಶ್ಚೇತನಕ್ಕಾಗಿ 100 ಕೋಟಿ ವಿನಿಯೋಗಿಸಲಾಗುವುದು, 1,000 ರೈತರಿಗೆ ಆಧುನಿಕ ಬೇಸಾಯದ ಬಗ್ಗೆ ಅರಿವು ಮೂಡಿಸಲು ಪ್ರತಿ ವರ್ಷ ಇಸ್ರೇಲ್ ಮತ್ತು ಚೈನಾ ದೇಶಗಳಿಗೆ ಪ್ರವಾಸ ಮಾಡಿಸಲು ತೀರ್ಮಾನಿಸಲಾಗಿದೆ ಎಂದು ಅನ್ವರ್ ಅವರು ಹೇಳಿದರು. ತುಮಕೂರು ನಗರ ಸರ್ವಾಂಗೀಣ ಅಭಿವೃದ್ದಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ವಿಷಯ ಎಲ್ಲ ಬಹಳಷ್ಟು ನನಗೆ ಓದಿದೆ. ನಾವು ಸುವರ್ಣ ಭೂಮಿ ಅದರ ಜೊತೆ ಸುವರ್ಣ ಗ್ರಾಮ, ಇದು ಆಮೇಲೆ ಸೈಕಲ್ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ಮಡಿಲಿ ಯೋಜನೆ, ಇವುಗಳನ್ನೆಲ್ಲ ವಿದ್ಯಾರ್ಥಿ ಸ್ಕಾಲರ್ಶಿಪ್, ಇದನ್ನೆಲ್ಲ ನಾವು ಮಾಡಿಕೊಂಡು ಬಂದಿದ್ದೇವೆ. ನಾವು 100ಕ್ಕೆ 100 ಮಾಡಿದ್ರೆ ಹೇಳಲ್ಲ. ಆ ಒಂದು ಸಂದರ್ಭ ನಿಮ್ಗೆ ಗೊತ್ತಿದ್ದ ಹಾಗೆ ಯಾವ್ಯಾವ ರೀತಿಯ ಅಡಚಣೆಗಳು ಬಂದು ಗೊತ್ತಿದ್ದು ಕೂಡ 82% 2008 82% ನಾವು ಏನು ಕೊಟ್ಟಿದ್ದೇವೋ ಅದು ಮಾಡಿದ್ದೇವೆ. ಅದು ಅಲ್ಲ, ಒಂದು ನಿಮಿಷ, ಅದು ಮಾಡಿ ತೋರಿಸೋದಕ್ಕೆ ನಿಮಗೆ ಇದು ರೈಟ್ ಟು ಇನ್ಫಾರ್ಮೇಶನ್ ಅಂತ ಹೇಳಿದೆ. 12 ರೂಪಾಯಿ ಕೊಟ್ಟರೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾ ಎಂಆರ್ ಹುಲಿನಾಯ್ಕರ್, ಬಿಜೆಪಿ ಮುಖಂಡರುಗಳಾದ ಶಿವಪ್ರಸಾದ್, ಸಿಎನ್ ರಮೇಶ್, ಸುಜಾತಾ ಚಂದ್ರಶೇಖರ್, ಎಚ್ಎಂ ರವಿಶಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿ ಮೀಸಲು ಕ್ಷೇತ್ರದಿಂದ ಬಿಜೆಪಿ ಬಂಡಾಯವಾಗಿ ಸ್ಪರ್ಧಿಸಿರುವ ನಾರಾಯಣಸ್ವಾಮಿ ಗೆಲ್ಲಿಸಲು ಆದಿ ಜಾಂಬವ ಸಂಘದ ಮುಖಂಡರು ನಿರ್ಧರಿಸಿದ್ದಾರೆ. ದೇವನಹಳ್ಳಿ ವಿಧಾನಸಭೆ ಮೀಸಲು ಕ್ಷೇತ್ರದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಡಿಆರ್ ನಾರಾಯಣಸ್ವಾಮಿ ಅವರ ಕುಕ್ಕರ್ ಗುರುತಿಗೆ ಮತ ಹಾಕಿಸಲು ಆದಿ ಜಾಂಬವ ಮಾದಿಗ ಸಂಘದ ಪದಾಧಿಕಾರಿಗಳು ಪಣತೊಟ್ಟಿದ್ದಾರೆ. ತಾಲೂಕಿನಲ್ಲಿ ಮಾದಿಗ ಸಮಾಜ 25,000 ಮತದಾರರು ಇದ್ದಾರೆ. ತಾಲೂಕಿನಲ್ಲಿ ಯಾವ ಪಕ್ಷವೂ ನಮ್ಮ ಜನಾಂಗಕ್ಕೆ ಟಿಕೆಟ್ ನೀಡದೆ ಮೋಸ ಮಾಡಿದ್ದಾರೆ ಎಂದು ಪಟ್ಟಣದ ಆದಿ ಜಾಂಬವ ಮಾದಿಗ ಸಂಘದ ಪದಾಧಿಕಾರಿಗಳು ತಿಳಿಸಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಮಾದಿಗ ಸಮಾಜಕ್ಕೆ ಮೋಸವಾಗಿದೆ.
ಎಲ್ಲಾ ಪಕ್ಷಗಳಿಂದ ಸುಮಾರು 15 ಜನಕ್ಕೆ ಟಿಕೆಟ್ ನೀಡುತ್ತಾರೆ ಎಂಬ ನಂಬಿಕೆ ಇತ್ತು. ಸ್ವಲ್ಪ ಮಂದಿಗೆ ಮಾತ್ರ ಟಿಕೆಟ್ ನೀಡಿ ಮಿಕ್ಕಂತೆ ಮೋಸ ಮಾಡಿದ್ದಾರೆ. ಅದರಂತೆ ದೇವನಹಳ್ಳಿಯಲ್ಲಿ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯವಾಗಿದ್ದ ಡಿಆರ್ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ತಪ್ಪಿದೆ. ಬಂಡಾಯ ಅಭ್ಯರ್ಥಿ ನಾರಾಯಣಸ್ವಾಮಿ ಮತ್ತಿತರರು ಇದ್ದರು. ಮುಳಬಾಗಿಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯ ಪರ ಕೊತ್ತೂರು ಮಂಜುನಾಥ್ ಪ್ರಚಾರ ನಡೆಸಿದರು. ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಚ್ ನಾಗೇಶ್ವರ ಕೊತ್ತೂರು ಮಂಜುನಾಥ್ ಪ್ರಚಾರ ನಡೆಸಿದರು. ಕಳೆದ 5 ವರ್ಷಗಳಲ್ಲಿ ಮುಳಬಾಗಿಲು ಕ್ಷೇತ್ರದಲ್ಲಿ ಶಾಸಕನಾಗಿ ನಾನು ನಿರೀಕ್ಷೆಗೂ ಮೀರಿ ಕೆಲಸ ಮಾಡಿದ್ದೇನೆ. ಜನತೆ ನನ್ನನ್ನ ಅಗಾಧವಾಗಿ ಪ್ರೀತಿಸುತ್ತಾರೆ. ಅವರ ಪ್ರೀತಿ ವಿಶ್ವಾಸದ ಫಲವಾಗಿ ನಾನು ಇಂದು ಕ್ಷೇತ್ರ ಬಿಡಲಾಗದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಚ್ ನಾಗೇಶ್ವರ ಪ್ರಚಾರಕ್ಕೆ ಬಂದಿದ್ದು ನೆರೆದಿರುವ ಜನ ಸಹಕಾರ ನೋಡಿ ನನಗೆ ಹೃದಯ ತುಂಬಿ ಬಂದಿದೆ. ಜಾತಿ ಪ್ರಮಾಣಪತ್ರ ವಿಚಾರದಲ್ಲಿ ಕೋರ್ಟ್ ತೀರ್ಪು ನನ್ನ ವಿರುದ್ದ ಬಂದಿದ್ದರಿಂದ ನಾನು ಈ ಬಾರಿ ಮುಳುಬಾಗಿಲಿನಲ್ಲಿ ಸ್ಪರ್ಧಿಸಲು ಆಗುತ್ತಿಲ್ಲ. ಆದರೂ ನನ್ನ ಪರವಾಗಿ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಎಚ್ ನಾಗೇಶ್ ಅವರನ್ನ ಕಣಕ್ಕಿಳಿಸಿದ್ದು ನನಗೆ ಕಳೆದ ಬಾರಿ ಆಶೀರ್ವದಿಸಿದಂತೆ ಈ ಬಾರಿ ಎಚ್ ನಾಗೇಶ್ ಅವರನ್ನ ಆಶೀರ್ವದಿಸಿ ಎಂದು ಕೋರಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ, ಆನಂದ್ ರೆಡ್ಡಿ, ಉತ್ತನೂರು ಶ್ರೀನಿವಾಸ್, ಅಭ್ಯರ್ಥಿ ಎಚ್ ನಾಗೇಶ್ ಇತರರು ಇದ್ದರು. ತಿಪಟೂರು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಜಿ ನಾರಾಯಣ್ ವಿವಿಧೆಡೆ ಚುನಾವಣಾ ಪ್ರಚಾರ ನಡೆಸಿದರು. ತಿಪಟೂರು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಜಿ ನಾರಾಯಣ್ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ತಿಪಟೂರು ಗ್ರಾಮ ದೇವತೆ ಕೆಂಪಮ್ಮ ದೇವಿ ದೇವಸ್ಥಾನದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದರು. ನಗರದ ದೊಡ್ಡಪೇಟೆ ಬಿಎಚ್ ರಸ್ತೆ ಮಾರ್ಗವಾಗಿ ಪಾದಯಾತ್ರೆ ನಡೆಸಿದರು. ನಂತರ ಗೋವಿನಪುರ, ಶಂಕರನಗರ, ಹಾಲ್ಕುರಿಕೆ ರಸ್ತೆ, ಅಣ್ಣಾಪುರ, ಹಳೆಪಾಳ್ಯ, ದೊಡ್ಡಯ್ಯನಪಾಳ್ಯ, ಶಾಂತಿನಗರ, ಚಿಕ್ಕಲಕ್ಕಿಪಾಳ್ಯ ಮೊದಲಾದ ಕಡೆ ಪ್ರಚಾರ ನಡೆಸಿದರು. ಹಾಲಿ ಹೊನ್ನಾವಳಿ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರುವ ಜಿ ನಾರಾಯಣ ಈ ಬಾರಿ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಟಿವಿ ಗೊತ್ತಿನೊಂದಿಗೆ ಕಣದಲ್ಲಿದ್ದಾರೆ. ತಾನು ಶಾಸಕನಾಗಿ ಆಯ್ಕೆಯಾದರೆ ತಿಪಟೂರು ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡುವೆ, ತಿಪಟೂರನ್ನು ಜಿಲ್ಲಾ ಕೇಂದ್ರವಾಗಿ ಮಾಡಲು ಶ್ರಮಿಸುವೆ ಎಂದು ಜಿ ನಾರಾಯಣ್ ಹೇಳಿದರು. ಮುಖಂಡರಾದ ಬಿದರಗುಡಿ ವೆಂಕಟೇಶ್, ಗಣೇಶ್, ದಿಲೀಪ್, ಪುಂಡರಿಕ ಅರ್ಜುನ್ ಮೊದಲಾದವರು ಭಾಗವಹಿಸಿದರು. ಇಲ್ಲಿಗೆ ಅಮೋಗ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಗ್ ವಾರ್ತೆಗಳು.